ರಾಜ್ಯ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೂ ಮುನ್ನ ಜಾರಿಗೆ ತರಬೇಕು ಅಂತ ಅಂದುಕೊಂಡಿದ್ದ ಪ್ರತಿಯೊಂದು ಯೋಜನೆಗಳನ್ನ ಕೂಡ ಈಗ ಒಂದೊಂದಾಗಿ ಜಾರಿ ಮಾಡ್ತಾ ಇದೆ ಪ್ರಸ್ತುತ ಈಗ ಗೃಹ ಜ್ಯೋತಿ ಯೋಜನೆಗೆ ಸಾಕಷ್ಟು ಕ್ಯೂಗಳು ಬೆಂಗಳೂರು ಒನ್ ಕಚೇರಿ ನಾಡ ಕಚೇರಿ ಕರ್ನಾಟಕ ಒನ್ ಕಚೇರಿ ಹೀಗೆ ಎಲ್ಲಾ ಕಚೇರಿಗಳಲ್ಲಿ ಸಾಕಷ್ಟು ಕ್ಯೂ ಕೂಡ ಕಂಡು ಇದೆ ತಾವು ಮನೆಯಲ್ಲೇ ಕುಳಿತುಕೊಂಡು ಈ ಅರ್ಜಿಯನ್ನ ಹೇಗೆ ಫಿಲ್ಅಪ್ ಮಾಡ್ಬೋದು ಇನ್ನು ಈ ನಡುವೆ ಫೇಕ್ ಅಕೌಂಟ್ಗಳು ಐಡಿಗಳು ಕೂಡ ಕ್ರಿಯೇಟ್ ಆಗ್ತಾ ಇದೆ ಲಾಗಿನ್ ಆಗೋದಕ್ಕಾಗಿ ಫೇಕ್ ಐಡಿಗಳನ್ನ ತೈಬರ್ ಖದೀಮರು ಈಗ ಒಂದೊಂದು ಐ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಹಾಗೆ ನೀವೇನಾದ್ರೂ ಈ ಡಿಗಳಿಗೆ ಲಾಗಿನ್ ಆದ್ರೆ ನಿಮ್ಮ ಅಕೌಂಟ್ ಅಲ್ಲಿರುವ ಹಣ ಕೂಡ ಕದೀಬಹುದು ಕದೀಮರು ಸೊ ಇದಕ್ಕೆ ಪರ್ಯಾಯವಾಗಿ ನೀವು ಯಾವ ಗೌರ್ಮೆಂಟ್ ಐ ಡಿಗೆ ಲಾಗಿನ್ ಆಗಬೇಕು ಹೇಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸರಿಯಾದ ಮಾಹಿತಿ ನಿಮಗೆ ಎಲ್ಲಿ ಸಿಗುತ್ತೆ ಇವೆಲ್ಲದರ ಬಗ್ಗೆ ನಾನು ಇವತ್ತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಗೃಹಜ್ಯೋತಿ ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಬ್ರೌಸರ್ ಓಪನ್ ಮಾಡಿ ಸೇವಾ ಸಿಂಧು जी एस डॉट कर्नाटक डॉट गवर्मेंट डॉट इन अलगे क्ली ಈ ರೀತಿಯಾಗಿ ನೀವು ಕ್ಲಿಕ್ ಮಾಡಿದಂತಹ ಮಾಡಿದ ತಕ್ಷಣವೇ ಕರ್ನಾಟಕ ಸರ್ಕಾರ ಖಾತ್ರಿ ಯೋಜನೆಗಳು ಅಂತ ಹೇಳಿದರೆ ಈಗಾಗಲೇ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಶಕ್ತಿ ಯೋಜನೆ ಯುವ ನಿಧಿ ಯೋಜನೆ ಪಿಂಕ್ ಬ್ಲೂ ಗ್ರೇ ಹಾಗೆ ಲೈಟ್ ಎಲ್ಲೋ ಅಲ್ಲಿ ಇವೆಲ್ಲ ಕೂಡ ನಿಮ್ಮ ಡಿಸ್ಪ್ಲೇ ಮೇಲೆ ಕಾಣಿಸುತ್ತೆ ನಿಮಗೆ ಈಗ ಗೃಹ ಜ್ಯೋತಿ ಯೋಜನೆಯನ್ನು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿದಂತಹ ಸಂದರ್ಭ ಗೃಹಜ್ಯೋತಿ ಯೋಜನೆಯ ಅರ್ಜಿ ಅಪ್ಲಿಕೆಂಟ್ ಫಾರ್ ಗೃಹ ಜ್ಯೋತಿ ಸ್ಕೀಮ್ ಹೇಳಿ ಈ ರೀತಿಯಾದಂತಹ ಒಂದು ಪೇಜ್ ನಿಮ್ಮ ಡಿಸ್ಪ್ಲೇಯಲ್ಲಿ ಓಪನ್ ಆಗುತ್ತೆ ಅದಾದ ನಂತರ ಮೊಟ್ಟ ಮೊದಲಿಗೆ ಪ್ರಿಫರ್ಡ್ ಲ್ಯಾಂಗ್ವೇಜ್ ಅಂದರೆ ನೀವು ಯಾವ ಲ್ಯಾಂಗ್ವೇಜ್ನಲ್ಲಿ ಅಪ್ಲಿಕೇಶನನ್ನು ಫಿಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇವಾಗ ಕನ್ನಡ ಆದರೆ ಕನ್ನಡ ನೀವು ಇಲ್ಲಿ ನೋಡ್ಬೋದು ಕನ್ನಡಕ್ಕೆ ಟ್ಯಾಪ್ ಮಾಡಿದ ಕೂಡಲೇ ಎಸ್ ಕಾಮ್ ಹೆಸರು ಖಾತೆ ಸಂಖ್ಯೆ ಇವೆಲ್ಲ ಕೂಡ ಕನ್ನಡದಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಜೊತೆಗೆ ನಿಮಗೆ ಇಂಗ್ಲೀಷ್ ಬೇಕು ಅಂತ ಹೇಳಿದರೆ ಇಂಗ್ಲೀಷ್ ಮೇಲೆ ಟ್ಯಾಪ್ ಮಾಡಬೇಕು ಅವಾಗ ನಿಮ್ಮ ಅಕೌಂಟೆಂಟ್ ಐ ಡಿ ಪ್ರಿಫರ್ಡ್ ಲ್ಯಾಂಗ್ವೇಜ್ ಎಸ್ಕಾಮ್ ನೇಮ್ ಎಲ್ಲ ಕೂಡ ಇಂಗ್ಲೀಷ್ ಇಂಗ್ಲೀಷ್ನಲ್ಲಿ ಬರುತ್ತೆ ಸೊ ಫಸ್ಟಿಗೆ ಎಸ್ಕಾಮ್ ನೇಮನ್ನು ನೀವು ಟ್ಯಾಪ್ ಮಾಡಬೇಕು ಇಲ್ಲಿ ಸೆಲೆಕ್ಟ್ ಆಪ್ಷನ್ಗಳಿರುತ್ತೆ ಈ ಆಪ್ಷನ್ನಲ್ಲಿ ಬೆಸ್ಕಾಮ್ ಸೆಸ್ಕಾಮ್ ಜೆಸ್ಕಾಮ್ ಹೆಸ್ಕಾಮ್ ಮೈ ನೀವು ಮೈಸೂರಿನವರಾಗಿದ್ದರೆ ಮೆಸ್ಕಾಮ್ ಅಥವಾ ಹಾಸನಾಗಿದ್ದರೆ ಹೆಸ್ಕಾಮ್ ಯಾವ ನೀವು ಯಾವ ಜಿಲ್ಲೆಗೆ ಸೇರ್ತೀರಿ ಅದರ ಮೇಲೆ ಟ್ಯಾಪ್ ಮಾಡಿ ಬೆಸ್ಕಾಮ್ ಆಗಿದ್ದಲ್ಲಿ ಬೆಸ್ಕಾಮ್ ಅಂತ ಬರುತ್ತೆ ಜೆಸ್ ಕಾಮ್ ಅಂದರೆ ಜೆಸ್ ಕಾಮ್ ಬರುತ್ತೆ ಬೆಂಗಳೂರಿನವರಾದರೆ ಬೆಸ್ಕಾಮ ಟೈಪ್ ಮಾಡ್ಬೋದು ಹಾಗೆ ನೆಕ್ಸ್ಟು ಅಕೌಂಟೆಂಟ್ ಐ ಡಿ ಅಂತ ಹೇಳಿದರೆ ನಿಮ್ಮ ಇಲ್ಲಿ ಅಕೌಂಟ್ ಐ ಡಿ ಫಸ್ಟ್ ಮೊಟ್ಟ ಮೊದಲಿಗೆ ಕೇಳುತ್ತೆ ನಿಮ್ಮ ಕರೆಂಟ್ ಬಿಲ್ಲಲ್ಲಿ ಖಾತೆ ನಂಬರ್ ಅಂತ ಹೇಳಿ ಇರತ್ತೆ ಆ ನಂಬರನ್ನು ಆ್ಯಸ್ ಇಟ್ ಈಸ್ ಹೇಗಿದೆಯೋ ನೀವು ಅದನ್ನು ಇಲ್ಲಿ ಟೈಪ್ ಮಾಡಬೇಕು ನೀವು ಟೈಪ್ ಮಾಡಿದ ಕೂಡಲೇ ನೆಕ್ಸ್ಟ್ ಏನಾಗುತ್ತೆ ನಿಮ್ಮ ಅಕೌಂಟ್ನಲ್ಲಿರುವಂತಹ ನೇಮೇ ಇಲ್ಲಿ ಆಟೋಮೆಟಿಕ್ಕಾಗಿ ಆಟೋ ಆಗಿ ಬರುತ್ತೆ ಇಲ್ಲಿ ಹೆಸರು ಮತ್ತು ನಿಮ್ಮ ಅಕೌಂಟ್ ಬಿಲ್ಲಲ್ಲಿ ಇರುವಂತಹ ಅಡ್ರೆಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಂತರ ನೀವು ಟೈಪ್ ಆಫ್ ಆಕ್ಯುಪಸಿ ಅನ್ನ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಓನರ್ ಆಗಿದ್ದರೆ ಓನರ್ ಟೆನೆಂಟ್ ಎನ್ ಟೆನೆಂಟ್ ಆಗಿದ್ದರೆ ಟೆನೆಂಟ್ ಅಂದರೆ ನೀವು ಮಾಲೀಕರಾಗಿದ್ದರೆ ಮಾಲೀಕರ ಆಪ್ಷನನ್ನು ಇದು ಮಾಡಬೇಕು ಜೊತೆಗೆ ಬಾಡಿಗೆದಾರರಾಗಿದ್ದರೆ ಬಾಡಿಗೆದಾರ ಅನ್ನುವಂತಹ ಆಪ್ಷನ್ ಮೇಲೆ ಟ್ಯಾಪ್ ಮಾಡಬೇಕು ಇನ್ನು ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಫಿಲ್ ಮಾಡಬೇಕು ಆಧಾರ್ ನಂಬರನ್ನು ನೀವು ಟೈಪ್ ಮಾಡ್ತಾ ಇದ್ದಂತೆಯೇ ಇದು ಕೂಡ ಆಟೋ ಪ್ಲೇ ಆಗಿ ನಿಮ್ಮ ಹೆಸರು ಬರುತ್ತೆ ಇಲ್ಲಿ ಆಧಾರ್ ಆಧಾರಲ್ಲಿ ಹೇಗಿದೆ ಅದೇ ರೀತಿ ನಿಮ್ಮ ಹೆಸರು ಇಲ್ಲಿ ಕಾಣಿಸುತ್ತೆ ಡಿಸ್ಪ್ಲೇ ಮೇಲೆ ಇನ್ನು ನೆಕ್ಸ್ಟ್ ನಿಮ್ಮ ಜೊತೆಗೆ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಕಾಂಟ್ಯಾಕ್ಟನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಬಳಕೆ ಮಾಡ್ತಿರುವಂತಹ ಫೋನ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ ಕೊಡಬೇಕು ಜೊತೆಗೆ ಲಾಸ್ಟಿಗೆ ಇಲ್ಲಿ ಡಿಕ್ಲರೇಷನ್ ಇದು ದೃಢೀಕರಣ ನೀವು ಸರ್ಕಾರಕ್ಕೆ ಯಾವುದೇ ಸುಳ್ಳು ಮಾಹಿತಿಯನ್ನು ನೀಡಿಲ್ಲ ಅನ್ನೋದಕ್ಕೆ ಇದು ಬಹಳ ಪ್ರಮುಖ ಪಾರ್ಟ್ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಈ ಎಲ್ಲ ಅರ್ಜಿಯಲ್ಲಿ ಕೊಟ್ಟಿರುವಂತಹ ಡಿಟೇಲ್ಸ್ ನಿಜ ಅನ್ನೋದಕ್ಕೆ ಇಲ್ಲಿ ನೀವು ದೃಢೀಕರಣವನ್ನು ಮಾಡಬೇಕು ಜೊತೆಗೆ ಇಲ್ಲಿ ಐ ಎಗ್ರಿ ಅನ್ನುವಂತಹ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಲಾಸ್ಟಲ್ಲಿ ಏನಂತ ಹೇಳಿದ್ರೆ ವರ್ಡ್ ವೆರಿಫಿಕೇಶನ್ ಇಲ್ಲಿ ನಿಮಗೆ ಒಂದು ನಂಬರ್ ಸಂಖ್ಯೆ ಕಾಣಿಸುತ್ತೆ ಈ ನಂಬರ್ ಇಲ್ಲಿ ಫೈವ್ ಸೆವೆನ್ ಫೈವ್ ಒನ್ ನೈನ್ ಫೈವ್ ಅಂತ ಏನಿದೆ ಇದನ್ನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ರೆ ನಿಮ್ಮ ಗೃಹ ಜ್ಯೋತಿ ಅರ್ಜಿಯನ್ನು ನೀವು ಸರ್ಕಾರಕ್ಕೆ ಪೂರೈಕೆ ಮಾಡೋದು ಪರಿಪೂರ್ಣವಾಗುತ್ತೆ